ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಮೊದಲು ಒಂದು ವಿಸಲ್ ಕುಕ್ಕರಿಗೆ ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೆ ನಾ ಇದನ್ನು ಪೂರ್ತಿ ಸಿಪ್ಪೆ ತೆಗೆದು ಇದನ್ನು ಅರ್ಧ ಕಟ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಇವಾಗ ಒಂದು ವಿಸಿಲಷ್ಟು ಪ್ರೆಷರ್ ಮಾಡ್ಕೊಳ್ಳೋಣ. ಇವಾಗ ಪೊಟ್ಯಾಟೊ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರಿಂದ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಿಂದ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚಂಕ್ಸ್ ಉಳ್ಕೊಳುತ್ತೆ. ನೋಡಿ, ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವತ್ತೂ ನೀವು ಪ್ರೆಷರಲ್ಲಿ ಅಥವಾ ಓಪನ್ನಲ್ಲಿ ಯಾವ್ದಾದ್ರು ಬೌಲಲ್ಲಿ ಪೊಟ್ಯಾಟೋನ ಬಾಯ್ಲ್ ಮಾಡೋಕ್ಕಿಟ್ರೆ ಬಾಯ್ಲ್ ಒಂದು ವಿಸಿಲ್ ಹೊಡೆದಿದ ತಕ್ಷಣವೇ ಒಂದು ಸ್ವಲ್ಪ ವಿಸಿಲ್ನ ಒಂದು ಸ್ವಲ್ಪ ಅದರ ಪ್ರೆಷರ್ನ ಒಂದು ಸ್ವಲ್ಪ ರಿಲೀಸ್ ಮಾಡಿಕೊಂಡು ಪೊಟ್ಯಾಟೋನ ತೆಗೆದ್ಬಿಡ್ಬೇಕು. ಅದರಲ್ಲಿ ನೀರಲ್ಲಿ ತುಂಬ ಹೊತ್ತಿಡಬಾರ್ದು, ತುಂಬ ಅದು ನೀರೆಲ್ಲ ಫುಲ್ ಅಬ್ಸರ್ವ್ ಆಗಿಬಿಟ್ಟು ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ. ಇದು ನೋಡಿ ತುಂಬ ಡ್ರೈ ಸ್ಟಫಿಂಗ್ ಥರ ಕ್ರಿಯೇಟ್ ಆಗಿದೆ. ಇದಕ್ಕೆ ಇವಾಗ ಡ್ರೈ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಆಲ್ರೆಡಿ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಫಸ್ಟ್ ಟೇಸ್ಟ್ ನೋಡ್ಕೊಳ್ಳಿ, ಅದಾದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಟೇಸ್ಟ್ ಮಾಡಿಕೊಂಡು ಸಾಲ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಅರಶಿನ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನಿಷ್ಟನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ಟಫಿಂಗ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆ ಹಿಟ್ಟು, ಒಂದು ಹಾಫ್ ಬೌಲಷ್ಟು, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ. ನೀವು ಓಮ್ ಕಾಳು ಆದರೂ ಹಾಕ್ಕೋಬೋದು, ಜೀರಿಗೆ ಆದರೂ ಹಾಕ್ಕೋಬೋದು. ನಾನು ಜೀರಿಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಸೋಡಾ, ಇದಿಷ್ಟನ್ನು ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜಸ್ಟ್ ಬೇಸಿಕ್ ಇಟ್ಟಿದ್ದೀನಿ. ನಿಮ್ಗೆ ಬೇಕಾದ್ರೆ ಇನ್ನೂ ಖಾರ ಪು ಇನ್ನು ಹೊರಗಿಂದು ಬ್ಯಾಟರ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲನೂ ಹಾಕ್ಕೊಂಡು ಒಂಥರ ಮಸಾಲ ಮಸಾಲ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ದಪ್ಪನೂ ಬೇಡ, ತುಂಬ ತೆಳಗೂ ಬೇಡ. ತುಂಬ ತೆಳಗು ಮಾಡಿಕೊಂಡ್ರೆ ಬ್ರೆಡ್ ಎಲ್ಲ ನೆನೆದೋಗ್ಬಿಡುತ್ತೆ. ಈ ಕನ್ಸಿಸ್ಟೆನ್ಸಿಲಿರಬೇಕು. ಇಲ್ಲಿ ನಾನು 4 ಸ್ಲೈಸ್ ಆಫ್ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ವೀಟ್ ಬ್ರೆಡ್ ಅದು ತೊಗೋಬೋದು. ನಾನು ನಾರ್ಮಲ್ ಬ್ರೆಡ್ಡೇ ತೊಗೊಂಡಿರೋದು. ಇವಾಗ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಎಡ್ಜಸ್ ಕಟ್ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಬಿಟ್ಕೋಬೋದು. ನಾನು ಕಟ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಟ್ರಯಾಂಗಲ್ ಶೇಪಲ್ಲಿ ಇದೆಲ್ಲ ಕಟ್ ಮಾಡಿಕೊಂಡು ನಮ್ಮ ಹತ್ರ ಬ್ರೆಡ್ ಇದೆ, ಬ್ಯಾಟರ್ ಇದೆ, ಸ್ಟಫಿಂಗ್ ಇದೆ. ಇವಾಗ ಎಣ್ಣೆನ ಕಾಯಕ್ಕಿಡೋಣ. ಇವಾಗ ಬ್ರೆಡ್ಡಿಗೆ ಸ್ಟಫಿಂಗ್ ಹಚ್ಕೊಳ್ಳೋಣ. ಹಿಂಗೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಜಾಸ್ತಿನೂ ಹಚ್ಚಬೇಡಿ, ತುಂಬ ಕಮ್ಮಿನೂ ಹಚ್ಚಬೇಡಿ. ಈ ಥರ ನೀಟಾಗಿ ಎಲ್ಲ ಎಡ್ಜಸ್ಸಿಗೆ ಫಿಲ್ ಆಗೋ ಥರ ಹಚ್ಕೊಳ್ಳಿ. ಹಚ್ಕೊಂಡು ಇನ್ನೊಂದು ಸ್ಲೈಸ್ ಬ್ರೆಡ್ನ ಈ ಥರ ಇಡಿ. ಇದೇ ಥರ ಎಲ್ಲ ಸ್ಲೈಸ್ ಬ್ರೆಡ್ಡಿಗೂ ನೀವು ಸೆಟ್ ರೆಡಿ ಮಾಡ್ಕೊಳ್ಳಿ. ಈ ಸ್ಟಫ್ ಸ್ಲೈಸ್ನ ಬ್ಯಾಟರಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ಕೋಟ್ ಮಾಡ್ಕೊಳ್ಳಿ.
ಅದು ಸ್ಟಫಿಂಗ್ ಹೊರಗಡೆ ಬಿಡಬಾರ್ದು ಸೊ ನೀಟಾಗಿ ಈ ಥರ ಕೋಟ್ ಮಾಡ್ಕೊಳ್ಳಿ ಇವಾಗ ಇದು ನಾನು ಒಂದು ಸ್ವಲ್ಪ ಹಾಕಿ ನೋಡಿದ್ದೀನಿ ಹಿಟ್ಟನ್ನ ಇವಾಗ ಇದು ಆಯಿಲ್ ಕಾದಿದೋ ಇಲ್ವೋ ಅಂತ ಇವಾಗ ಇದನ್ನು ಇದರಲ್ಲಿ ಹಾಕೋಣ ನೋಡಿ ಈ ಥರ ಬ್ರೌನಿಶ್ ಆಗಬೇಕು ನಾನಿಲ್ಲಿ ಟೊಮ್ಯಾಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ಟಫಿಂಗ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ವಾಚ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು